テレビでしゃべられない。わしの相談が終わり、テレビでしゃべられさてせるからあげてくれる。どうしようねえやろみたいな腹飛んで、たくさんの鳥居腹も見えるんだもんね。あいなんてしゃんだけって言ってて、からあげてくれる坊さんもって సృజన్ హెగడే, పోస్ట్మ్యాన్ సదాశివ హెగడే. ఈ నాటకద నిర్దేశన ఒక్క నృత్య సంయోజనద ఒట్టుగు యక్షగాన కళావిది గణపయ్యన పాత్ర మల్తొందులేరి అనిల్ కె హెగడే పేరు. ఇతే తుళు సామాజిక నాటక యక్ష నిలయ.
ಕೃಷ್ಣ ಕಾಫಿ ಬರ್ತೀಗಲ್ಲಪ್ಪ ಬೇಗ ಬರ್ತದೆ.
ಭಾರಿ ಅಪರೂಪದ ದಾನಿ ಕಾಂಟೆ ಕಾಂಟೆ ಗರಡಿದಿಲ್ಲ ದಾಚಿ ಕಾಲ ಇಜ್ಜಳು ಗರಡಿದಿಲ್ಲ ಬರಂದೇ ಕೆಲವಾತ ದಿನ ಆಡುತ್ತಲೇ ಇನ್ನು ಏಕಮ್ಮ ಯಕ್ಷಗಾನ ಕಾಲ ಅಡಿತಾರೆ ಓಹೋ ಅಂಚ ಕಿರಡ ತಿಕ್ಕದಲ್ಲಿ ಮಾತೇದು ಭಯ ಬಂದು ಮತ್ತೆ ಭಾರಿ ಅಡ್ಡೆ ಕೆಲಸ ಮಸಾಲ ಡಬಾಲೆ ಭಾಗವತ ಬರ್ತಾರದೆ ರದ್ದು ಜಾಸ್ತಿ ಭಾಗವತರೆ ಕರೀನ ಅಲ್ಪ ವರ್ಷ ನಿಂಚಿ ಯಕ್ಷಗಾನ ಕಲಿತೆ ರಂಗಸ್ಥಳದ ರಾಜಿ ಮಾತನದ ಮಲ್ಲಣ್ಣೆ ಅಭಿನಯ ಚಕ್ರವರ್ತಿ ಏತು ಗುಗಾರ್ಕೆನೆ ಎಂದು ಕೇಳಿದೆ ಆಗ ಎಲ್ಲ ಜೀವನದ ಕಡೆಯ ದೋಷಿಲ್ಲ ಈ ರಂಗಸ್ಥಳನೇ ಮುರುಳು ಮಾಡ್ಕೊಂಡ ಆಶೆನ ಪಡೆ ಬಂದು ಹೋಗ್ತಾರೆ ಆಗ ಆಸೆ ಮಾತ್ರ ಮಣ್ಣು ಪಾಲಾಟ ಬಂದು ಹೋಗ್ತಾರೆ ದಾದ ಪಾಪ ಬರ್ತೇನೆ ದೇವರಿ ಶಿಕ್ಷಕರು ಎದ್ದು ಗಣಪಯ್ಯ ತಾಯಿ ಬೇಜಾರದ ಪಾತೀರ ವಿಧಿ ಬರೆಯ ನೀರೆಗಳ ತಪ್ಪಾರ ಅಪ್ಪಣೆ ಅಕ್ಕ ಮೇಳದ ದಾದಿ ಎಕ್ಸೆಂಟ್ ಟೈಮ್ಡು ನಾನೊಂದು ಕಾಲ ಕಲೆ ಮಂಡೆ ನನ್ನ ರಂಗ ಪ್ರವೇಶ ಮಾಡ್ಕೊಂಡು ಸಾಧ್ಯಕೊಂಡಿದ್ದೀನಿ ಹೆಣ್ಣು ನಿನ್ನ ಕಾರ್ಯ ಅಂತ ಹೆಣ್ಣ ಒಂದು ಬೈದಳು ನನ್ನ ಪ್ರಯತ್ನ ಬರ್ತಾರೆ ನಾಡ ಈ ರಂಗ ಪ್ರವೇಶ ಮಾಡ್ತಾ ಇದ್ದಾರ ಸಂಶಯ ಹೆಚ್ಚಿದ್ದಾಳ ಭಾಗವತರೆ ಏನ ಪದಕ್ಕೆ ಏನಂದೆ ಸುಮಾರು ಸಮಯ ಅಂದೆ ಕೇಳೋಡು ಬಂತು ಆಸೆ ಇಲ್ಲಿ ಉಲೈ ಬಂದಾಗ ಅವು ಪದ ಬಂಡಳು ಆಯ್ತ ಸ್ವರನೇ ಕೇಳಿ ಮನಸ್ಸು ಅಲ್ಪನೇ ಒರೆದು ಹೋಗ್ತದೆ ಮುಂದೆ ಪದ್ಯದ ಕೇಳಿದ ಮನಸ್ಸಿಗೆ ಸಮಾಧಾನ ಮಾಡ್ತದೆ ಮನಸ್ಸ ಒಂದು ಪದ ಬಂದ ಎಲ್ಲ ಮನಸ್ಸು ಮುಂದೆ ಸಮಾಧಾನ ಆಗ್ತದೆ ಐಕ ದಾನಿ ನಮ್ಮ ಪದ ಬಂದಿರನೇ ಪುಟ್ಟದ್ರ ಹೆತ್ತಿ ಈ ಕರಡಿದ ನಡು ಇನ್ನು ಅವೇತು ಶಿಷ್ಯನಕ್ಕೂ ಬಲವಾದ ಕಲಾವಿದರೇ ಹತ್ತು ಜನ ಬರೀ ಅತ್ತಿ ಅಣ್ಣ ಗಣಪಣ್ಣ ಎರಡೊಂದೇನು ಪಾತ್ರಕ್ಕೆ ಇದ್ವೆ ನನ್ನ ಪಾದ ಕೊರಡಿ ಇದೆ ಹೆಚ್ಚಿನ ಪಾತ್ರವಾಗುವಂತೇವೆ ಅವು ಎರಡು ಸಾಧ್ಯ ಭಾಗವತರೆ ಎನ್ನಡು ಸಾಧ್ಯ ನಾನು ಎಲ್ಲ ಖಂಡಿತ ನಡಬಹುದು ಎನ್ನ ಇಲ್ಲೇ ಮಗೆ ಸುರೇಶಿ ಒಳ್ಳ ಕಲಾವಿದೆ ಆದಿತ್ತ ಪುಟರ್ ಮತ್ತೊಳ್ಳಿ ಎಂತ ನೆಗಂತೆಲ್ಲ ಪಡೆದಿ ಅಂತ ಹೆಂಚಪ್ಪಳು ಕೇಳಿದೆ ಹೆಂಕಂತೂ ಈಗ ಪ್ರಾಯ ಮೇಲೊಂದು ಬರ್ತಂತಲ್ಲಿ ಆಯ್ತು ನೀವು ಮದ್ವೆ ಮಾಡ್ಕೊಡ್ಬ ಅಂತ ನಂಬಿದೆ ನಾನು ಮತ್ತೆ ಎಣ್ಣೆ ಆಗಿದ್ರೆ ನಿನ್ನ ಮಗಳು ಬಸ್ಸನನ್ನ ಎಲ್ಲ ಇಲ್ಲದ ಮದ್ಮಲ್ ಮಾಡ್ಕೊಡ್ಬಂತಿನ ಆಸೆ ಪಕ್ಕ ಕಲಾವಿದನಿಲ್ಲದ ಕೊಂಡು ಕಲಾವಿದನಿಲ್ಲದೆ ಕೊಟ್ಟು ಎಡ್ಡತ್ತೆ ಪಂಪಿನ ನಂಬೋದಿಕೆ ಎನ್ನ ಪಾದ ಪ್ರವರತಗಳು ಭಾಗವತರೆ ಇನ್ನ ಅಭಿಮಾನದ ಪಾತ್ರರನ್ನು ಕೇಳಿದೆ ಎಂದು ಮಸ್ತು ಖುಷಿ ಹೇಳಿ ಅಂಡ ಈ ವಿಷಯ ತೀರ್ಮಾನಕ್ಕೆ ತಂದೆಯೇ ಆದಂತೆ ಎನ್ನ ಮಗೆ ಸುರೇಶ್ ಬೇಕಿದ ಬೇಲೆದ ಮಿಚ್ಚೆ ಬೆಂಗಳೂರು ಹೋದೆ ಆಯ ಬರ ಬತ್ತಿ ಬೊಕ್ಕ ಎನ್ನ ವಿಷಯ ತೆರಿಪಾರೆ ಆವಂದೆ ಭಗವಂತ ಬಣಪಣ್ಣ ಈಗ ಹೋಗ್ಬಣ್ಣ ನಾನು ಸುರೇಶ್ ಬಡ್ಚಿ ಬಂದ್ವೇನ ಖಂಡಿತ ಬಡ್ಚಿ ಮನೆ ಸರಿ ಇದೇ ಕೊಂಚ ಏನಾಯ್ತಾರೆ ಪದಕ್ಕೆ ಏನು ಅಂದ್ರೆ ಪದ ಪಂಡ ಪಕ್ಕ ಬಿದ್ದಾಡ್ವೆ ಮನೆ ಮೆಚ್ಚಿದೆ ನಿನ್ನ
ಮದ್ವೆ ತದಾಗ ಈರಿಗೆ ಸಾರಿ ಸಾರಿದು ಬಂದೆ. ಇತ್ತ ಅಕ್ಕದ ಮದ್ವೆ ಮಲ್ಕೊಂಡು ಒಟ್ಟು ಜೀ ಬಂದು ಇತ್ತ ಕೂಡ ಅವೇ ಸಾವಿರ ಹೊಸಲ ಮದ್ವೆ ಮಲ್ಕೊರ ಬಿದ್ದಾಡ್ತಾರೆ. ಇರಿ ನಮ್ಮ ಮಾತು ಹೇಳ್ದ ಅಂತ ಕಲಾವಿದ ನಕಲ ಜೋಕುಲು ಕಲಾವಿದ ನಕಲನೇ ಮದ್ವೆ ಅವ್ರು ಬಂದ ಅಯ್ಯ ಇರಿನ ಪಾತೆರದ ಗುಟ್ಟು ಹೆಂಗ ಅರ್ಥ ಆಗುಜಿ ಸುರೇಶ. ಕಲಾವಿದರನ್ನ ಜೋಕುಲು ಕಲಾವಿದರನ್ನ ಮದ್ವೆ ಅವಳು ನೇನು ಖಂಡಿತ ಬದುಕುಜಿ ಮಗ. ಅಂಡ ರಾಘವೇಂದ್ರ ಭಾಗವತೇರಿ ಹೆಂಗ ಮುಟ್ಟೋಡು ತೆರಿದನ ಒಂಜಿ ಎಡ್ಡೆ ಇಲ್ಲದ ವ್ಯಕ್ತಿಯ ಆಚಾರ ವಿಚಾರ ತೆರೆದು ನನ್ನ ಚಿಕ್ಕನ ಒಂದು ಕುಟುಂಬ ಮಗ ಆರಾಧ್ಯ ಬರ್ತದೆ ನಮ್ಮ ಸಂಬಂಧ ಕೇಳಿದರೆ ನಾವಾಗ ನಮ್ಮ ಬುಡ್ಚಿ ಬಟ್ಟನ ಸರಿಯದು ಸುರುಂಡು ಬರ್ತದ ಬದುಲು ನಮ್ಮ ಗುಡಿಯನ್ನ ಅಂದ ಮಕ್ಕ ನನಗೆ ಕಷ್ಟ ಭಜ ಮಗ ಒಂಚೂರು ಸರಿ ಆಲೋಚನೆ ಮಾಡ್ಬೇಕು. ಸುರೂಪು ಬತ್ತಿನ ಪುದು ಬಂದು ಆ ಪಾರ್ವತಿಯಕ್ಕನ ಆ ಪಾರ್ವತಿಯಕ್ಕನ ಮದ್ವೆ ಮಾಡ್ತದೆ ಹಾಲು ಬಡ್ಕುನ ನರಕ ಎತ್ತನೆ ದೂತರತ್ತ ಅಲ್ಲ ಅಲ್ಲ ಕಂಡನಿಲ್ಲದ ಬಾರಿ ಮರ್ಯಾದೆ ಹೆಸರು ಬಣದಿತ್ತಾರತ್ತೆ ಪೊಕ್ಕದಾನಿಗೆ ಪೊಕ್ಕದಾನಿಗೆ ಒಂದು ಪೆಟ್ಟಿ ಕುಳ್ಳೆ ಅಕ್ಕಲ್ಲ ಬಾವಲ್ಲ ಆ ಪುರು ಬಾಲದೊಟ್ಟು ಇಲ್ಲ ಅಂತ ಬಿದೈ ಮಾಡ್ತಿದ್ದೀರ ಇತ್ತ ಇತ್ತ ಮೂಲ ಪಾಡದ ಇಲ್ಲ ಕರ್ಮ ಬರ್ಮನ ದೂದಲ್ಲ ಕುಟೇ ಈಗ ಅವರೇ ತಪ್ಪು ಮಾಡ್ಕೊಂಡಲ್ಲ ಅಯ್ಯ ಎಂಕೊಂದು ಸಮತೋಗಿದೆ. ಸುರೇಶ ಪಾರ್ವತಿನ ಕಂಡನೆ ಒಂದು ಎಡ್ಡೆ ಕಲಾವಿದೆ ರಾತ್ರಿಡಿ ಆಟಡು ಬೆಂದದು ಪಗಲಿಡಿ ಗಂಗರ ಬರದು ಬರ್ತದೆ ಇಲ್ಲದಕ್ಕೆ ನೆರನಾಂಡ ಏರ್ಕೇನು ಬರ್ತದೆ ಅಂಚ ಆಯೋಗಕ್ಕೆ ಬುದ್ಧಿ ಬರಬೇಕು ಇಲ್ಲಂತ ಬಿದೈ ಪಾಡಿಯ ಆಯೋಗ ಸುಧಾರಣೆ ಬಂದಕ್ಕ ಆಲೋಚನೆ ಒಕ್ಕ ಆಯೋಗ ಪಲ್ಲ ಹಕ್ಕಿಜಿ ಇಲ್ಲದ ಆಸ್ತಿ ಪಾಲಿತಿದ್ದ ಮನಪು ಜರಿಬೇಕು. ಸುರೇಶ ಪಾರ್ವತಿನ ಸಂಸಾರ ಇಲ್ಲಿಯಂತದೆ ಅಂದ್ರೆ ಖಂಡಿತ ಸುಧಾರಣೆ ಮಗ ಇದ್ದ ವಸ್ಸಲ ವೈದ್ಯನ ಸಂಬಂಧ ಉಂಟಲ್ಲ ಅವು ಅವು ಎಂಟ ಸಂಬಂಧ ಐತ ಬಗ್ಗೆ ಒಂಚೂರು ಈ ಆಲೋಚನೆ ಮಾಡ್ಬೋದು ಬಲೆ ವಸ್ಸಲನ ಮದ್ವೆದ ಬಗ್ಗೆ
ಕೃಷ್ಣ ಮಲೆ ಪಾರ್ವತಿ ಸಾರಿ ನೀರಿನ ಮಗಳ ಪಾರ್ವತಿ ಹುಷಾರಿ ಕಲ್ಲಿನ ರಟ್ಟು ಓಡಿಸಿ ಆಸ್ಪತ್ರೆಯಲ್ಲಿ ನೆರಳು ಅಲೆಗೆ ಅಮ್ಮೇಲೆ ತೂಗುಣ ಆಸೆ ಮೊದಲೇ ಬಂಟುನ ಆಸೆ ಇತ್ತಿಂದ ಹೊರ ಹೋದು ತೂದು ಬಾತೆದ್ದ ಬಲೆ ಮಲ್ಪೋಡಕ್ತ ಮಲ್ಪಿ
ಹಣ ಬಡಿದು ಕೊರಿ ಏನ್ ಲೆಟ್ಟೋಂಬೋಕ ಗಣೇಶ ಓ ಗಣೇಶ ಬಾವಾ ಮರ್ಯಾದೆ ಬತ್ತಿನ ತಾದಿನ ಬಿದೈ ಪೋಪರ ಹತ್ತು ತೊತ್ತು ಬಿದೈ ಬರೋಡೆ ನಾಚಿಕೆ ಅಪ್ಪುಜೆ ಐರೇಗ ಮಾಮ ಮರ್ಯಾದೆ ತಾದಿನ ಬಾಳೆ ಹೊರತು ಬೈದರೆ ನಿತ್ಯ ಕಾಂಡ ಬಯ್ಯಡು ಪತ್ತು ಅಕ್ಕಗೂ ಮುಚ್ಚೈನ ಶಿಕ್ಷೆ ಕೊಡ್ತು ಇತ್ತ ಇತ್ತ ಗಣೇಶನ ಕೇಂದ್ರ ಬೈದರೆ ಸುರೇಶ ಈ ಮನಿ ಪಂಜೆ ಕುಲ್ಲು ಮಗ ಈ ಮನಿ ಪಂಜೆ ಕುಲ್ಲು ವಾಮನ ದಾದಮ್ಮೆ ಬಂದು ದಾದಮ್ಮೆ ಏ ಸುರೇಶ ಯಾರು ಎನ್ನ ಕಾಸಡಿ ಬರ್ಕೊಳ್ಳುವ ನಿನ್ನ ಅಮ್ಮನ ಕಾಸಡಿ ಯಾರು ಬರ್ಕೊಳತ್ತೆ ಎನ್ನ ಮಗೆ ಮಗಳ ಹಾಕೊಂಡಿರ್ ಮುರಳಿ ಮೋಶರಿ ಚಂದ ಜಂಗಿ ನಡಿಗೆ ತೊಡ್ತೀರಿ ನಿನ್ನಟ್ಟು ಕಡಬಿಟ್ರೆ ಸಾಧ್ಯತೆ ಸಾಧ್ಯತೆ ಬಾಲ್ಯದಪ್ಪೆಲ್ಲ ನಿನ್ನಟ್ಟು ಕಡಬಿಟ್ಟು ಈ ಕುರ್ಪದ ಶಿಕ್ಷಣ Thank you.
ಕಷ್ಟ
ಮತ್ತಿಮ್ಮೆ ಮಲ್ಪಡು ಪಂಪ ಎನ್ನ ಆಸೆ ಒಬ್ಬ ಬರಬಣ್ಣ ಇರೋಣ ಕಷ್ಟ ಯಾವ ಸಹಾಯ ಮಾಡ್ಕೂಡ ಶ್ರೀಕಂಠಯ್ಯ ನಿನ್ನ ಪಾತ್ರನ ಕೇಳಿ ಎಂದು ಮಸ್ತ್ ಖುಷಿಯಾಗಿ ಎಲ್ಲ ತರದ ಮಿತ್ತಿತ್ತು ನಾವು ಮಲ್ಲ ಪುದೇನೆ ಇತ್ತಿತ್ತು ಜಾಯಿಲ ಕಾಂಡೆ ಶ್ರೀಕಂಠಯ್ಯ ನಿನ್ನ ಮಗಕ್ಕೆ ಬಾಯಿ ಬರ್ಕುಜಿ ಬಂದು ಈ ತಾಯಿಗೆ ಬೇಜಾರು ಬಂತಲ್ವ ಅಂದ ನಿನ್ನ ಮಗನ ಕೈಪತ್ರ ಕೊಟ್ಟು ಎನ್ನ ಮಗಲು ಒಸಲನ ಪಡ್ತು ಅಂತ ಸಂಶಯ ವೈದ್ಯರ ಪುಲೀಸೆ ಬರ ಆಯ್ತು ವಿಚಾರ ತೆರಿಕೊಳ್ಳು ಕೇಂದ್ರ ನಿಂತು ಬರ್ತಾವಲ್ಲ ಶ್ರೀಕಂಠಯ್ಯ ಆತು ಊರೊಟ್ಟು ಎನ್ನ ಹೂವರನ್ನು ಇಡಿಮುಂಡ ಬೈದದಿಲ್ಲ ನಿನ್ನ ಅಭಿಮಾನಕ್ಕೆ ಏನು ತರಣ್ಣು ತಜ್ಜಾರೆ ನಿಂಗೆ ಮಲ್ಲ ಕೃತಜ್ಞತೆ ಗಣಪಯ್ಯ ಕೃತಜ್ಞತೆ ಗಾಯಪಟ್ಟ ಬರಿ ಎಟ್ಟೆ ಕಲಾವಿದನಿಲ್ಲದ ಕೊಂಡನು ಎನ್ನ ಮಂತಲಾಸು ನೆತ್ತಂಬೋರ ಆಸೆ ಪಡುತ್ತೆ ಒಕ್ಕ ಸ್ವಾಮೀದೇವ ಪಾರ್ವತಿ ಹರಿನಾಥ್ ಬೇಗ ಹುಷಾರು ಗಣಪಣ್ಣ ಇದಕ್ಕೆ ದಾದಾ ಅಗತ್ಯ ಗುಣ್ಣನ ನೆನ್ಪಾಗ್ತೇವೆ ಬಂದ ಇಂಗ್ಲಿಷ್ ಸ್ಕೂಲ್ ಇಂಗ್ಲಿಷ್ ಹೆಂಗ್ವಾ ಏನ ಬಂದೆ ಏನು ಮುಡ್ಸುದ ಉದಾಹರಣೆ ನೋಡಿ
ಈ ಮೂಲೆ ಫುಲ್ಲು ಅಂತೀವಿ. ಮೂಜಿ ಫುಲ್ಲು ಸಾಡೆ ನನ್ನ ಭದ್ರಾಡು ಬಾಕಿ
ಧಾನ್ಯ ನನ್ನ ಹುಟ್ಟುದು ಯಾವುದೋ ಪ್ರಯೋಜನ ಅಲ್ಲ. ತುಂಬಿದ ಕೆಲಸವೂ ನಮ್ಮ ಕೈಯಲ್ಲಪ್ಪ ಸುರೇಶ. ಅಲ್ಲ ಹಿಂದೆ ವಾಮನರು ಕಂಡದ್ದು ಕಾಣಬಿಡ್ಲಿ. ಹಿಂದೂ ಸಂಸ್ಕೃತಿಯ ಪ್ರಕಾರವಾದ ಖಂಡ ನಿಂತುಕೊಂಡಿರುವ ಖಂಡನಗರಿಯ ತೂಕ ರುಡಿಯ ಇವತ್ತ ಮತ್ತೆ ವಿಷಯ ಮತ್ತೆ ಆಯ್ತು.
ಇದ್ದೇ ದಾರಿ ಇದ್ದ ಸೂತಗದೆಯಲ್ಲಿ ಈ ಸಂದರ್ಭ ಮಧ್ಯದ ವಿಜಯ ಮಾತ್ರ ಸಾಧ್ಯ ಬಂದು ಮುಂದೆ ಆಜಿ ತಿಂಗಳು ಕರೆಯೋಣ ಬೊಕ್ಕ ನಿನ್ನ ಕಾಸು ಎಂಚಲ್ಲ ಬಂತು ಸುರೇಶ್ ವೀರಪುರಂದ ಕುಲ್ಲೈ ಕುಲೇ ಗಣಪಯ್ಯ ಯಾನು ಇರಲಕ್ಕ ಒಳ್ಳೆ ಕಲಾವಿದ ವ್ಯಾಪಾರಿ ಪಂಡಿತ ಇರಗಳ ಗೊತ್ತುಂಡು ವ್ಯಾಪಾರಿ ಬಂದು ವ್ಯವಹಾರಿಕವಾದ ಪಾತ್ರನ ಎಲ್ಲ ಧರ್ಮ ಸುರೇಶನ ಕೇಳುಕೊಳ್ಳೆ ಎನ್ನದ ದುಡ್ಡುದ ವಿಷಯ ದಾದ ಮಲ್ಪು ಎಂದು ಅಂಚನೆ ಮದಿಮೆದ ವಿಷಯ ಎಲ್ಲ ತೆರೆಯೊನ್ನೆ ಆಗ ಒಪ್ಪಿಗೆ ಇತ್ತುಂಡ ಆಚೆ ತಿಂಗಳ ಆಗ ಒಂದು ವರ್ಷ ಕೊಡ್ತು ಮದ್ಮೆ ಮಲ್ಪುಕ ನಟ್ ವಿಷಯ ಒಂದೇನು ಇಲವರಿ ಮಲ್ಪುಗೆ ಒಕ್ಕ ಗಣಪಯ್ಯ ಗಡಿ ಗಡಿ ಪಾತ್ರ ನೈನೆ ಪಾತ್ರ ಅಭ್ಯಾಸ ಎಂಕಿಚ್ಚಿ ನಾನೇ ಬರ್ತ ಗಣಪಯ್ಯ ಗಡಿ 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 ಪಾತ್ರ ನೈನೆ ಪಾತ್ರ ಅಭ್ಯಾಸ ಎಂಕಿ ಎಂಕ ನಾನೇ ಬರ ಬಸಲ ಬಸಲ ಬಲ ಸುರೇಶ್ ಒಂಚಿ ಹೋತೆ ಮಗ ಭಾಗವತರನ್ನ ಇಲ್ಲಂಚಿ ಹೋದು ಬರ್ ಬಂದು ಬಂದಿದ್ದೆ ಇದೆ ಅಯ್ಯನ ಮಗ ಕೆಲಸ ಮಗ ಶ್ರೀಕಂಠಯ್ಯ ಮತ್ತು ಮೊಯ್ಯ ಮಗ ಪಾರ್ವತಿನ ಆಸ್ಪತ್ರೆದ ಖರ್ಚಿಗೆ 10 ಲಕ್ಷ ಸಾಲಕ್ಕೆ ತಂದಿದ್ದೆ ಪಾರ್ವತಿ ತೀರ್ ಪೋಯಿರೋ ವಿಷಯ ಆಯ್ತು ತಿರುಪಾಯಿಸಿಗೆ ಬಾಲ ಶ್ರೀಕಂಠಯ್ಯ ಮತ್ತು ಪೋಯ್ ಮಗ ಈ ಎರಡ 2 ಲಕ್ಷ ಸಾಲಕ್ಕೆ ತಂದೆ ಗತ ಅಂದಯ್ಯ 10 ಲಕ್ಷ ರೂಪಾಯಿ ಸಾಲ ಮಾಡ್ತೀನಲ್ಲ ಅಕ್ಕನ ಮರಿ ಮಾವನ ಆಯ್ತು ಶ್ರೀಕಂಠಯ್ಯ ಮಗ ಆಯನ ಮಗ ನಮ್ಮ ಮಗನ ಮಗಲ್ ವತ್ಸಲನ ಬಂದವಾದ ಸಾಲದ ವಿಷಯ ಮುಕ್ಕ ಪಾತ್ರ ಬಂದೆ ಅಲೆ ಐಕ್ಯ ನಿನ್ನ ಅಭಿಪ್ರಾಯದಾದಂತ ಮನೋಡಿಗೆ ಮಗ ಈ ಮದ್ಯದ ಬಗ್ಗೆ ಏನು ಆಲೋಚನೆ ಮಲ್ಕೊಂಬೆ ಅಯ್ಯ ನಮ್ಮ ಇಲ್ಲಡಿದ್ದ ಸೂತಕ ಈ ಪುರ್ತು ಮದ್ವೆದ ವಿಷಯ ಪಾತ್ರ ಬಲ್ಲಿ ಬಂದ ಆಯ್ ಗೊತ್ತು ಜಿಗೇನ 10 ಲಕ್ಷ ರೂಪಾಯಿ ಕೊಟ್ಟೆ ಬಂದು ಸಾಲ ಗತನ್ ನಿಂಚ ಹಾಕಲಿನ ಹೆಚ್ಚಲು ಉಪಯೋಗ ಮಲ್ಪುನ ಅಂದ ಭಾಗವತರೇ
ಎನ್ನ ಪುಳ್ಳಿ ಗಣೇಶ ಮುಂದೆ ಯಕ್ಷಗಾನದ ಅಭಿರುಚಿ ಅಜ್ಜ ಎನ್ನ ಶಿಷ್ಯ ಆ ತಿರ್ತಿಲ್ಲದ ಮೋನಪ್ಪ ಭಟ್ಟಾರಿ ನಡೆಗೆ ಹುಮ್ಮೇಳ ದೊಡ್ಡದು ಹಿಮ್ಮೇಳೆಲ್ಲ ಅಭ್ಯಾಸ ಮಾಡ್ತಾರೆ. ಆ ಅಭ್ಯಾಸ ಮಾಡ್ಕೊಂಡಾಗ ಒಂದೇ ವೇಷ ಮಾತ್ರ ಬರ್ತದೆ ಎದುರು ಮಲ್ಲ ಕನ್ನಡಿದೆ ನೀದೆ ಐತೆ ಎದುರು ನಿಂತದೆ ನಲಿ ಪುನಾಯಿ ಇದು ಪುಳ್ಳಿ ಒಂದೇ ಎನ್ನ ಗುಣರ ಮತ್ತೊಂದೇ ಬೈದೆ ఆయన అభిరుచి అని ప్రోత్సాహం వాళ్ళు ప్రార్థి బాధపడతారే యాదు సైతాడనా ఈ యక్ష నిలయుడు యక్షగాన ఖండిత సైపుణ్యం ఒరి ఎత్తున ఒరి కళావిద్యారు పుట్టిందే పోతుంది బాధపడతారే. కుషిత విషయ గణపణ ఇంత జోక్లికి యక్షగాన అభిరుచి కమ్మి అవుతుంది. అట్లా ఆ టీవీలో పంపిన సినిమా పద్యులు అవడు ఇక దాని యొక్క నల్పాటిగే అంటే ఇన్న పుల్లి అంచత్తు పెరటిదిల్ల గుణమే పతను పైది హరి ఖుషి గణేశ ఓ గణేశ ఏ తొంది పొన్ను వేషమంత కత్తను లేకుంది ముందు గరడిదిల్ల గుణ గణేశ ಈ ಯಕ್ಷಗಾನ ಪಂಪಿನ ಕರ್ನಾಟಕದ ಕರಾವಳಿ ಪ್ರದೇಶದ ಒಂದು ಜಾನಪದ ಕಲೆ ಮಗ. ಇನ್ನಿತ ಆಧುನಿಕತೆ ಒಳಗಾಯಿನ ನಮ್ಮ ನಮ್ಮ ಸಂಸ್ಕಾರ ಸಂಸ್ಕೃತಿನೇ ಮದ ತಂದಿಲ್ಲ. ಈ ಯಕ್ಷಗಾನದ ನಮ್ಮ ಹಿನ್ನೆಲೆ ಮಗ ಒಂದು ನಂಕ ಸಂಸ್ಕಾರ ಸಂಸ್ಕೃತಿನೇ ಮಾಡ್ಕೊಂಡಿದ್ದ ಇನ್ನಿತ ಜೋಕ್ರಿ ಮುಂದೆ ಪಟ್ಟ ಅಕ್ಕ ಪೂಜಿ ಇದು ಮೂಲತಿದ್ದಾವೆ ಅಂಡ ಈ ರಾಜ್ಯ ತಲ್ಲಿ ಮಗ ಯಕ್ಷಗಾನದ ಒಂದು ಮೊದಲ ಕಲಾವಿದಿ ಅವಳು. ಇನ್ನು ಅಜ್ಜಿರಿಗ ಧರಣಿ ಗಣಪಯ್ಯ ಪಂಪಿನ ಬಂದರು ಆ ಪುರನ್ನ ಬಾನದೆತ್ತರದ ಕೊನವಡು ಮಗ ಇದು ಮದ ಪಂಪಿರಿ
ಸುರೇಶ ಮುಂದೆ ಬೇರೆ ಮಗ ಕಂಡು ಹೋಗ್ತಿದ್ದು ಕಾಲೇಜಿ ಭಾಗವತರೆ ಒಂದ್ಸಲ ಮತ್ತೆ ನೀರ್ ಬತ್ತಮಲ್ಲಮ್ಮ ಭಾಗವತರೆ ಬಸ್ ಸ್ಟ್ಯಾಂಡ್ ಇಡ್ದು ಇಡೀ ಮುಟ್ಟೆ ನಡತೊಂದೇ ಬತ್ತೆ ಸ್ಟ್ಯಾಂಡ್ ಒತ್ತಿ ಒಂದಿ ರಿಕ್ಷಾ ಇದ್ದೀನಿ ಸುರೇಶ ದೂರ ಅರ್ಥ ಹಾಕೊಳ್ಳಿ ಸುರೇಶ ಈ ಇಲ್ಲ ನಿನ್ನ ಒದಿನ ಸಂಪಾದನೆ ನಡಪಡತ್ತ ಅಯ್ಯನ ಪರಿಸ್ಥಿತಿ ಇಂಚ ಪಾರ್ವತಿ ಆಸ್ಪತ್ರೆ ಡಿಪ್ಪುನಾಗ ಮಲ್ದಿನ ಸಾಲ ಒತ್ತಿ ತಂಗಡಿ ಮದ್ಮೆಯವರೇ ಉಳ್ಳದು ಗಣೇಶನ ಬರವದ ಖರ್ಚಿ ನಿನ್ನ ತುಂಬುದ ಗಾದಿ ಒಂದು ಪೂರ ಇನ್ನಾಗ ಜೀವ ಸೋತ ಹೋಗ್ತಾನೆ ಸುರೇಶ ಅಣ್ಣ ಅಣ್ಣ ಈ ಪೋಡಿಯನ್ನ ಬನ್ನಿ ಸುರೇಶ ಈ ನಿನ್ನ ಪೂರ ಎದುರಿಸೋ ಒಂದು ಗುಂಪು ತುಂಬ ಕೋಡು ಯಾನುಲ್ಲ ನಿನ್ನೊತ್ತು ಈ ಪೋಟಿ ಅಡ ಅಂದು ಭಾಗವತರೆ ಊರ್ನ ಬಾಯಿಡ ಯಕ್ಷಲೋಕದ ಗಂಧರ್ವೆ ಯಕ್ಷಗಾನದ ದಂತಕತೆ ಗವಡಿ ಗಣಪನ ಮಗೆ ಬ್ಯಾಂಕಿನ ಕೆಲಸ ಬಂದು ಶ್ರೀಕಂಠಯ್ಯ ನಿನ್ನ ಚಿತ್ತನ ಬೇರದಾಯದಿ ಎಲ್ಲ
ಕಲಂಕಿತನ ಪಾಪದ ಪಾಪದ ಕಲಾವಿದರ ಸಂಬಂಧ ಗಡಿತ ಬರಂದಿದೆ. ಸುರೇಶೇ, ನಿನ್ನ ಕಾಸು ಬೊಕ್ಕ ಕುರ್ಪೆಯಿಂದ ಬಂದ್ಬೇಕ ಬೊಕ್ಕದ ಹೇಗ ಮಾತೇರ ಗಣಪಯ್ಯರೆ? ಇನ್ನ ಬಗ್ಗೆ ಕಾಸು ಕೊರ್ಪೆ ಅಂದ್ರೆ ದಾದಾ ಗ್ಯಾರಂಟಿ. ಕಾಸು ಕೊರ್ದು ಮೂಜಿ ತಿಂಗಳು ಆತ, ಮೂಜಿ ತಿಂಗಳು ಹೆಂಗ್ ಕಾಸು ಇತ್ತೇನೆ ಬೋರು ಸಿಗಟ್ಟೆ. ಯಾನ್ ಸಾಲಕ್ಕೆ ಅರ್ಜಿ ಮಾಡ್ದೆ, ಮುಂಜಿ ಮುಂಜಿ ವಾರದಲ್ಲೇ ಸಾಲ ಪಾಸ್ ಆವ್. ಅದ ಮುಟ ಏನಾದ್ರು ಮಾತು ಮಾಡ್ಕೊಡಿ. ಅರ್ಜಿ ಮಾಡ್ದನು ಮಾತ್ರ ಅತ್ತ, ಸಾಲ ಪಾಸ್ ಆಗ್ತೀಯತ್ತ. ಇನ್ನ ಕೋಮಟಿಗೆ ಬಿಡ್ದಕ್ಕೆ ಮರ್ಲಾಪ್ನೆ ಯಾನತ್ತು. ಎನ್ನ ಕಾಸದ ವ್ಯವಸ್ಥೆ ಇತ್ತೇನೆ ಮಲ್ಪು. ನಿನ್ನ ಚದಿ ಈ ಬುಡ್ಜಾಂಡ ಎನ್ನ ಚದಿ ಯಾವ ಬುಡ ಶ್ರೀಕಂಠ ಇದೆ. ಇನ್ನ ಕಾಸದ ಅಹಂಕಾರ ನೀ ಎನ್ನಡ ತೋಟವನ್ನು ಮುಡ್ಚಿ. ಇನ್ನ ಮಗೆ ಆಯ ಬಾಯಿ ಬರಂದಿ ಕೊಟ್ಟಾಗ ಎನ್ನ ತಂಗಡಿಂದ ಕೊರ್ಚಿ ಬಂದ್ಕೊನೈಕತ್ತ. ಇನ್ನ ಚಲ ಈರ್ನ ಬಿರ್ಸಾದಿಗೆ ಬರ್ತನ ಯಾನತ್ತಿಯೇ. ಎನ್ನಡ ಎನ್ನಡ ಇತ್ತೆ ಕಾಸು ಇಕ್ಕಿ ದೈದಿದ ಮುತ್ತುರ್ದು ಬೋಲೆ. ದಾದಾ ಬಂಡ ಪಟ್ಟೆ ಎನ್ನ ಮಗ್ಗೆ ಪಟ್ಟೆ. ಆ ಪೊಟ್ಟೆ ನಿನ್ನ ತಂಗಾಡಿನ ಹೆಂಚ ಮದುವೆ ಅಪ್ಪೇನ್ ತೂರುಂಡಮ್ಮ ತೂತಳಮ್ಮ. ಕೃಷ್ಣ ಶ್ರೀ ಕೃಷ್ಣ ಸ್ವಾಧೀನ ಮಾಡ್ತಾರೆ.
ಸಮಾಧಾನ ಮಕ್ಕಳಲ್ಲಿ ಕಾಬರಿ ಯಾವಡೆ ಶ್ರೀಕಂಠಯ್ಯ ತಾಯಿಗೆ ಗಣಪಯ್ಯಡ ಇಚ್ಛಾವಸ್ಯ ಸ್ವಾತಂತ್ರ್ಯ ತನ್ನೊಂದು ಕಾರ್ಖಾನೆ ಒಂದು ನರಕ ಯಾತನೆ ಬರಂದುಲ್ಲೇರು ಅಂಚಿನಲ್ಪ ಯಕ್ಷಗನಿಲಯನ ಸ್ವಾಧೀನ ಮಂತ್ರ ಪಾತ್ರನೇ ತನ್ನೊಂದಲ್ಲತ್ತ ಉಪ್ಪದ ಮಿತ್ತು ಪಕ್ಕ ಕೂಡ ಕಾದ ಒಂದು ಶ್ರೀಕಂಠಯ್ಯ ನೀಡುವಂತ ಆತ್ಮಗೌರವ ಉಣ್ಣುನಾಡ ಬರೀ ಪಾಪದ ಕಲಾವಿದರ ಬದುಕಡು ಇಂಚಾಯಿ ಕೊಪ್ಪದ ಬಲ್ಲಿ ಸುರೇಶ್ ನಿನ್ನ ಕಾಸು ಕೊರ್ಪು ಜಿಂದು ಬಂದಿದ್ದೆ ಯಾನೊಂದು ಪಾತ್ರೆ ಪಂಪಕ್ಕೇನು ಒಂದು ವೇಳೆ ಸುರೇಶ್ ನಿಂಗೆ ಕಾಸು ಕೊಡ್ತೀಯ ಅಂದ ಆ ಕಾಸು ಯಾರು ಕೊಡ್ತ ಪಿತಾಡ ಮಂತು ಭಾಗವತರ ಕೊರ್ಲಾತ್ಕಂಡು ಕೊರ್ಲಾತ್ಕಂಡು ಭಾಗವತರ ಏನನ್ನ ಎದುರು ಪಾಟನ ಏರ್ಲ ಒರಿದಿ ಜೇರು ಒರಿಯಾರ ಬಿಡ್ತಿಲ್ಲ ಇಚ್ಚಿ ಭಾಗವತರ ಇರೇನ ಪಾತ್ರ ಬೆಲೆ ಕೊಡ್ತೀವಿ ಅನ್ ಪೋಪ ತಾನೇ ಒಂದು ವೇಳೆ ಒಂದು ವಾರ್ಡು ಕಾಸು ಕೊರಿಯಾರ ತತ್ತರಣ ಒಂದು ವೇಳೆ ಕಾಸು ಕೊರಿಯಾರ ತತ್ತರಣ ಈ ಯಕ್ಷ ನಿಲಯ ಎನ್ನ ಪುದರಡು ಗಣಪಣ್ಣ ಇಂಚಿತ್ತ ಕಡೆ ತಾಯಿಗೂ ವ್ಯವಹಾರ ಮಾಡುವವರಿಗೂ ಗಣಪಣ್ಣ ಬದುಕಿಡು ಗಂಗರ ನಾಲ ಕೊರ್ಪುಜಿ ಬಂದ್ಬಿಡೇನು ಎನ್ನುದು ಗಂಗರ ಬಿಡ್ತಿದ್ದೆ ತುಲಾ
ಸನ್ಮಾನ ಮಾಡ್ತೀರಿಯ? ಸನ್ಮಾನ ಮಾತ್ರ ಇರ್ತಿ. ಎನ್ನ ಬಾಲ್ಯದ ಭವಿಷ್ಯದ ಬಗ್ಗೆ ಈ ವರ್ಷದ ಎನ್ನ ಆಟದ ಐವ ಸಾರ ಕಣ್ಣೆ ಬದಲಾಟೆ ಮಾಮಣ್ಣ, ಬದಲಾಟೆ ಮಾಮಣ್ಣ.
ನಮಸ್ಕಾರ ಬಂಧುಗಳೇ. ಈಗಾಗಲೇ ತಾವು ಯಕ್ಷನಿಲಯ ಎನ್ನುವ ಸಾಮಾಜಿಕ ನಾಟಕವನ್ನು ಕಂಡಿದ್ದೀರಿ. ಅದಕ್ಕೆ ಕೆಲವಷ್ಟು ನಮಗೆ ಹಿಮ್ಮೇಳ ಮುಮ್ಮೇಳದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಯಕ್ಷನಿಲಯ ಇದರ ರಚನೆಯನ್ನು ಮಾಡಿದವರು ನಾಗರಾಜ್ ಗುರಪ್ಪುರ್. ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇದಕ್ಕೆ ಸಂಗೀತವನ್ನು ನೀಡಿದವರು ಗೌತಮ್ ಮಾರೂರ್. ಇದರ ವರ್ಣಾಲಂಕಾರವನ್ನು ಮಾಡಿದವರು ಮಂಜುನಾಥ್ ಶೆಟ್ಟಿಗರ್ ಮತ್ತು ಬಳಗ. ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ರಂಗಸಜ್ಜಿಕೆಯನ್ನು ಮಾಡಿದವರು ಕಿರಣ್ ಶೆಟ್ಟಿ ಮತ್ತು ಬಳಗ. ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮಗೆ ನೇಪಥ್ಯದಲ್ಲಿ ಸಹಕರಿಸಿದವರು ಸುಜಾತ ಸದಾಶಿವ ಹೆಗಡೆ, ಜಗದೀಶ್ ಶೆಟ್ಟಿ ಮತ್ತು ವಿಶ್ವನಾಥ್ ಹೆಗಡೆ. ಬೆಳಕು ಸಂಯೋಜನೆಯನ್ನು ಮಾಡಿದವರು ವಿ ಕೆ ಸುವರ್ಣ ಪಡುಬಿದ್ರಿ. ಇದರಲ್ಲಿ ಭಾಗವಹಿಸಿದ ಕಲಾವಿದರು ಶ್ರೀಕಂಠಯ್ಯನಾಗಿ ವಿಜಯ್ ಬಿ ಹೆಗಡೆ, ಸುರೇಶನ ಪಾತ್ರವನ್ನು ಮಾಡಿದವರು ರಾಜೇಶ್ ಹೆಗಡೆ, ವಾಮನನ ಪಾತ್ರ ಮಾಡಿದವರು ಉಮೇಶ್ ಹೆಗಡೆ ಕಡ್ತಲ, ಸದಾ ಇವರ ಪಾತ್ರವನ್ನು ಮಾಡಿದವರು ಸುರೇಶ್ ಹೆಗಡೆ ನಿರುಲ್, ವತ್ಸಲನ ಪಾತ್ರ ಮಾಡಿದವರು ಕುಮಾರಿ ಶ್ರುತಿ ಸದಾಶಿವ ಹೆಗಡೆ, ಗಣೇಶನ ಪಾತ್ರದಲ್ಲಿ ಮಾಸ್ಟರ್ ಸೃಜನ್ ಹೆಗಡೆ, ಪೋಸ್ಟ್ಮ್ಯಾನ್ ಪಾತ್ರದಲ್ಲಿ ಸದಾಶಿವ ಹೆಗಡೆ, ಉಮೇಶ್ ಹೆಗಡೆ ಸದಾಶಿವ ಹೆಗಡೆ, ವಾಮನ ಪಾತ್ರದಲ್ಲಿ ಉಮೇಶ್ ಹೆಗಡೆ ಕಡ್ತಲ, ರಾಘವೇಂದ್ರನ ಪಾತ್ರದಲ್ಲಿ ನಾನು ರವಿ ಹೆಗಡೆ. ಹಾಗೆಯೇ ಯಕ್ಷನಿಲಯ ಈ ಸಾಮಾಜಿಕ ನಾಟಕಕ್ಕೆ ನಿರ್ದೇಶನವನ್ನು ನೀಡಿ ನಮ್ಮೆಲ್ಲರಿಂದು ಮಲ್ಲಿಗೆಯೊಂದಿಗೆ ಬಾಳೆ ಹುರಿಯನ್ನೂ ಸೇರಿಸುವಂತೆ ಸೇರಿಸಿಕೊಂಡವರು ನಮ್ಮ ಆತ್ಮೀಯ ರಂಗನಟ ಅನಿಲ್ ಹೆಗಡೆ. ಇವರು ಗಣಪಯ್ಯನ ಪಾತ್ರವನ್ನು ಮಾಡಿದವರು. ಈ ಸಾಮಾಜಿಕ ನಾಟಕವನ್ನು ಪ್ರದರ್ಶಿಸೋಕ್ಕೆ ಅನುವು ಮಾಡಿಕೊಟ್ಟಂತಹ ಹೆಗಡೆ ಸೇವಾ ಸಂಘ, ಹಾಗೆ ಪ್ರಾರಂಭದಿಂದ ಕೊನೆಯವರೆಗೂ ಚಪ್ಪಾಳೆಯೊಂದಿಗೆ ನಮ್ಮನ್ನು ಹುರಿದುಂಬಿಸುತ್ತಾ ಸಹಕರಿಸಿದ ತಮಗೆಲ್ಲರಿಗೂ ನಾವು ವಂದನೆ ಅಭಿವಂದನೆ.